ಒದಿನ್ಸ್ ಕರ್ನಾಟಕಕ್ಕೆ ಸ್ವಾಗತ. ಸಕ್ಕರೆ ಕಾರ್ಖಾನೆಗಳು ಈ ಹಂಗಾಮಿನಲ್ಲಿ ಕಬ್ಬು ಅರೆಯುವ ಮುನ್ನ FRP ದರದಂತೆ ಹೆಚ್ಚಿನ ದರ ನಿಗದಿ ಮಾಡಬೇಕೆಂದು ರೈತ ಮುಖಂಡ ಶಶಿಕಾಂತ್ ಜೋಶಿ ಆಗ್ರಹಿಸಿದ್ದಾರೆ. ಇಂದು ನಡೆದ ಕಬ್ಬು ಬೆಳೆಗಾರರ ಬೃಹತ್ ಸಭೆಯ ಹಿನ್ನೆಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರೈತ ಮುಖಂಡ ಶಶಿಕಾಂತ್ ಜೋಶಿ, ಪ್ರಸಕ್ತ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಪ್ರತಿ ಟನ್ ಕಬ್ಬಿಗೆ ಘೋಷಣೆ ಮಾಡುವ FRP ದರಕ್ಕೂ ಹೆಚ್ಚಿನ ದರ ಕಾರ್ಖಾನೆಗಳು ರೈತರಿಗೆ ನೀಡಬೇಕು. ಪ್ರವಾಹದಿಂದ ಮುಳುಗಡೆಯಾದ ಎಲ್ಲ ಕಬ್ಬನ್ನ ಯಾವುದೇ ದರ ಕಡಿತವಿಲ್ಲದೆ ಎಲ್ಲ ಕಾರ್ಖಾನೆಯವರು ನುರಿಸಬೇಕು. ಕಬ್ಬು ನುರಿಸಿದ 14 ದಿನಗಳಲ್ಲಿ ರೈತರ ಖಾತೆಗೆ ಹಣ ಜಮಾ ಮಾಡಬೇಕು. ಇಳುವರಿ ಹಾಗೂ ತೂಕದ ಪಾರದರ್ಶಕತೆ ಕಾಯ್ದುಕೊಳ್ಳಬೇಕೆಂದು ಆಗ್ರಹ ಮಾಡಿದರು. ಅಲ್ಲದೆ ತಾಲೂಕಿನ ಎಲ್ಲ ರೈತರು ಕಬ್ಬು ಬೆಳೆಗಾರರ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಕ್ಕೆ ವಂದನೆ ಸಲ್ಲಿಸಿದರು. ಕಮಿಷನರ್ ಹಾಗೂ ಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಸಲ್ಲಿಸ್ತಾ ಇದ್ದೀವಿ. ಏನಪ್ಪ ಅಂದ್ರೆ ಜೋನ್ ಬಂದಿ ಮಾಡೋ ಎಲ್ಲರೂ ವಿಚಾರ ಮಾಡಿದ್ರೆ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತೈತಿ, ರಸ್ತೆ ಕಿಡಿಬೇಕಾಗ್ತೈತಿ. ಯಾಕಂದ್ರೆ ಕಾನೂನಿನ ಪ್ರಕಾರ ಯಾವುದೇ ಸರ್ಕಾರಕ್ಕೆ ನಮ್ಮ ಭಾರತ ದೇಶದೊಳಗೆ ಯಾರಿಗೆ ಯಾವುದು ಅಡೆತಡೆ ಮಾಡಲಿಕ್ಕೆ ಬರುತ್ತಿಲ್ಲ. ನಮ್ಮ ಕಚ್ಚಾ ಮಾಲದ ನಮ್ಮ ರೈತರು ಬೆಳೆಸಿದ್ದ ನಮ್ದೇನು ಉತ್ಪಾದನೆ ಅದ ನಾವು ಇಡೀ ದೇಶದೊಳಗೆ ಎಲ್ಲೂ ಮಾರಬಹುದು. ಇವ್ರಿಗೇನು ಅಡ್ಡ ಆಗಲಿಕ್ಕೆ ಬರುವುದಿಲ್ಲ. ಘ್ಯಾಟ್ ಕರಾರು ಪ್ರಕಾರ 2000 ಇಸ್ವಿದೊಳಗೆ ಒಂದು ಏನು ಸಂಧಾನ ಆಗೈತಿ, ಆ ಸಂಧಾನ ಪ್ರಕಾರ ನಮ್ಗೆ ಯಾವುದು ಇವರು ನಮಗೆ ಅಡೆತಡೆ ಮಾಡಲಿಕ್ಕೆ ಬರುವುದಿಲ್ಲ. ಇದೇ ಥರ ಈ ಸರ್ಕಾರವು ಕೆಲವೊಂದು ಬೈಟ್ಗಳು ನೋಡಿದ್ದೀವಿ. ನಾವು ಹೇಳ್ತಾರೆ ನಾವು FRP ಕೊಡಲಿಕ್ಕೆ ಅಷ್ಟೇ ನಾವು ಬದ್ದಿರ್ತೀವಿ ಅಂತ. ಆದರೆ